ಸಹೃದಯಿ ಬಂಧುಗಳೇ, ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಯ ಹೆಗ್ಗನೂರು ದೊಡ್ಡಿಯ ಬಡಗುಡಿಸಿಲಿನಲ್ಲಿ ಉದಯಿಸಿದ ಪುಟ್ಟ ದೀವಿಗೆಯೊಂದು ಸಿರಿಹಣತೆಯಾಗಿ ಬೆಳಗಿ ಇಂದಿಗೂ ನಂದಾದೀಪವಾಗಿ ಪ್ರಜ್ವಲಿಸುತ್ತಿರುವ ಶ್ರೀಮಾನ್ ಶ್ರೀ ನಾಗಯ್ಯರವರು. ಈ ಮೇರು ವ್ಯಕ್ತಿತ್ವ ಪಿಟ್ಟೆ ನಾಗಣ್ಣನೆಂದೇ ಈ ಭಾಗದ ಜನಮಾನಸದಲ್ಲಿ ಚಿರಪರಿಚಿತರಾಗಿದ್ದವರು. ಈ ಮಹೋನ್ನತ ವ್ಯಕ್ತಿತ್ವ, ನಿಸ್ಪೃಹ ಸೇವೆ, ಸಮಾಜಮುಖಿ ಸಾಧನೆ, ದಮನಿತರ ಪರ ಹೋರಾಟಗಳು, ಜೀವಪರ ಕಾಳಜಿ ಇಂದು ಈ ನೆಲದ ಚರಿತ್ರೆಯ ಪುಟ ಸೇರಿವೆ. ಶ್ರೀ ನಾಗಯ್ಯರವರು ತೋರಿದ ಮಾರ್ಗದಲ್ಲಿ ಮುನ್ನುಡಿಯಾಗಿ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ಸ್ಥಾಪಿತವಾಗುತ್ತಿದೆ. ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಹಾದಿ ಸವೆಸಿದ ಶ್ರೀ ನಾಗಯ್ಯರವರ ಕಿರುಪರಿಚಯದೊಂದಿಗೆ ಶ್ರೀಯುತರನ್ನ ಗೌರವಪೂರ್ವಕವಾಗಿ ಸ್ಮರಿಸುವುದು ಈ ವೇಟಿಯ ಮೂಲ ಆಶಯವಾಗಿದೆ. ಶ್ರೀ ನಾಗಯ್ಯರವರ ಕುಟುಂಬದ ಮೂಲ ದೊಡ್ಡ ಆಲಹಳ್ಳಿ ಗ್ರಾಮ. ಶ್ರೀ ಪಿಟ್ಟಯ್ಯ ಮತ್ತು ಅರಸಮ್ಮ ದಂಪತಿಗೆ 5 ಮಂದಿ ಮಕ್ಕಳಲ್ಲಿ ಮೂರನೆಯವರು ಶ್ರೀ ನಾಗಯ್ಯನವರು. ಒಗ್ಗಟ್ಟಿನ ಪ್ರತೀಕದಂತೆ ಇದ್ದ ಈ ತುಂಬು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಾದ ಶ್ರೀ ಪಿಟ್ಟೆ ಸಿದ್ದಯ್ಯರವರು ಹಾಗೂ ಭಾರತದ ಭೂಸೇನೆಯ ಸೇವೆಗೈದ ಶ್ರೀ ಈಶ್ವರ್ರವರು ಮತ್ತು ತಮ್ಮನಾದ ಸಿದ್ದರಾಮು ಹಾಗೂ ಇವರೆಲ್ಲರ ಪ್ರೀತಿಯ ಸಹೋದರಿ ಶ್ರೀಮತಿ ಸಿದ್ದಲಿಂಗಮ್ಮನವರು. ಈ ಕೂಡು ಕುಟುಂಬಕ್ಕೆ ಶ್ರೀ ನಾಗಯ್ಯನವರ ಪ್ರೀತಿಯ ಬಂಧ ಬಾಂಧವ್ಯದ ಕೊಂಡಿಯಾಗಿ ಬೆಸೆದಿದ್ದು ಇಂದಿಗೂ ಮಾದರಿಯಾಗಿದೆ. ಶ್ರೀ ನಾಗಯ್ಯರವರ ಬಾಲ್ಯದ ಬದುಕು ಮುಳ್ಳಿನ ಹಾದಿಯಾಗಿತ್ತು. ಬಡತನದ ಬವಣೆಯಿಂದ ಶಿಕ್ಷಣ ದೂರವಾಯಿತು. ಆದರೂ ಶ್ರೀಯುತರ ಮನಸ್ಸು ಅಂದಿನ ಹೆಗ್ಗನೂರು ಗ್ರಾಮದ ಗುರುಗಳಾದ ಶ್ರೀರಾಮಸ್ವಾಮಿ ಮಾಸ್ಟರ್ ಕಡೆಗೆ ಸೆಳೆಯಿತು. ಅವರ ಪ್ರೀತಿ ಗಳಿಸಿ ಮರುಳಿನ ಮೇಲೆ ಅಕ್ಷರಾಭ್ಯಾಸವಾದದ್ದು. ಅವರಿಗೆ ಲೋಕಜ್ಞಾನ ಅರಿಯಲು, ನಾಯಕತ್ವ ವಹಿಸಲು, ಸಂಘಟಿಸಿ ಹೋರಾಟ ನಡೆಸಲು, ಉನ್ನತ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಬೀಜಾಂಕುರವಾಯಿತು. ಆತ್ಮೀಯರೇ, ಇಂದಿನ ಹೆಮ್ಮೆಯ ಮಾದರಿ ಗ್ರಾಮ ಹೆಗ್ಗನೂರು ದೊಡ್ಡಿ 50ರ ದಶಕದಲ್ಲಿ ಕೇವಲ ಖಾಲಿ ನೆಲವಾಗಿತ್ತು. ಆ ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಂಜೂರು ಮಾಡಿದ್ದ ಜಮೀನುಗಳು ಬಲಾಢ್ಯರ ವಶವಾಗಿದ್ದವು. ನಿಜವಾರಸುದಾರರು ದೂರದ ಊರುಗಳಲ್ಲಿ ನೆಲೆಸಿದ್ದರು. ಇಂತಹ ಶೂನ್ಯ ಸಮಯದಲ್ಲಿ ಶ್ರೀಯುತ ನಾಗಯ್ಯನವರು ಹೋರಾಟಕ್ಕೆ ಧುಮುಕಿದರು. ಕಾವೇರಿ ಹೊಳೆಯ ಆಚೆಯ ಅಂಚಿನಲ್ಲಿದ್ದ ಕುಟುಂಬಗಳು, ದೊಡ್ಡ ಹಾಲಹಳ್ಳಿಯಲ್ಲಿ ನೆಲೆಸಿದ ಕುಟುಂಬಗಳು, ಮೊಳವಳ್ಳಿಯ ಬಂಡೂರು ಬಂಡಹಳ್ಳಿ ಹಾಗೂ ಸಾತನೂರಿನ ದೂಂತೂರು ಮುಂತಾದ ಕಡೆಗಳಲ್ಲಿ ಚದುರಿ ಹೋಗಿದ್ದ ಕುಟುಂಬಗಳನ್ನು ಸಂಘಟಿಸಿದರು. ತಮ್ಮ ಸುತ್ತಲಿನ ಗ್ರಾಮಗಳ ಮುಖಂಡರಾದ ದೊಡ್ಡ ಹಾಲಹಳ್ಳಿಯ DK ಪುಟ್ಟಸ್ವಾಮಿಗೌಡ್ರು, ದೊಡ್ಡಸ್ವಾಮಿಗೌಡ್ರು, ಕಾವೇರಿಗೌಡ್ರು, ಸೋಮರಾಜು, ದಾಡಿಶಿವ್ ಕುಮಾರ್, ಚೇರ್ಮನ್ ದೇವೇಗೌಡ್ರು, ಮರಿಗೌಡ್ರು, ತೀಟೆ ದೇವೇಗೌಡ್ರು ಹಾಗೂ ಹಾರೋಬಲೆಯ ಹಾಗಣ್ಣ ಮತ್ತು ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅಂತಹ ನಾಯಕರ ಬೆಂಬಲ ಮತ್ತು ಸಹಕಾರ ಪಡೆಯುವಲ್ಲಿ ಯಶಸ್ವಿಯೂ ಆದರು. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆಯೊಂದಿಗೆ ಸರ್ಕಾರದ ಕಣ್ಣು ತೆರೆಸಿದರು. ಅವರ ಈ ಹೋರಾಟದ ಸಾಫಲ್ಯತೆಯಿಂದಾಗಿ ಈ ಭಾಗದ ಗ್ರಾಮಗಳಾದ ಹೆಗ್ಗನೂರು ದೊಡ್ಡಿ, ಕಾಡುಸಿವನಹಳ್ಳಿ ದೊಡ್ಡಿ, ಕುಪ್ಪೆ ದೊಡ್ಡಿ, ಕೊಗ್ಗೆ ದೊಡ್ಡಿ, ನಲ್ಲಳ್ಳಿ ದೊಡ್ಡಿ, ಚುಂಚಿ ದೊಡ್ಡಿ ಹಾಗೂ ಬೆಂಡ್ಗೋಡು ಸಂಗಮ ಗ್ರಾಮಗಳು ನೆಲೆಸಲು ಹಾಗೂ ಇಂದಿನ ಅಸ್ತಿತ್ವಕ್ಕೆ ಕಾರಣರಾಗುವುದರ ಜೊತೆಗೆ ಇಷ್ಟು ಗ್ರಾಮಗಳ ಜನರ ನಡುವೆ ಸಾಮಾಜಿಕ ಸಾಮರಸ್ಯದ ಬದುಕನ್ನು ಸಾಗಿಸಲು ಶ್ರೀ ನಾಗಯ್ಯನವರ ಕೊಡುಗೆ ಅಪರಿಮಿತವಾಗಿದೆ. ನಮ್ಮ ಹೆಸರು ಬೊಮ್ಮೇಗೌಡ ಅಂತ, ನಾವು ಪಕ್ಕ ಹೆಗ್ಗನೂರವರು. ಏನಪ್ಪ ಅಂದರೆ, ಹಿಂದಿಂದು ಇವರ ನಾಗಣ್ಣನವರು ಭಾರಿ ಶ್ರಮಜೀವಿ, ಸಂಸಾರ ದೊಡ್ಡದು. ಏನಪ್ಪ ಅಂದರೆ, ಈಗ ನಮ್ಮ ಸಾಹೇಬ್ರ ಜೊತೇಲಿ ಆಗಿಂದಲೂ ಏಕನೂ ನಮ್ಮ DK ಸಾಹೇಬ್ರ ಜೊತೇಲಿ ಲೀಡರ್ ತನ ಮಾಡ್ತಿದ್ರು. ಈ ದೊಡ್ಡಿಂದ ಮಾಧು ನಾಯ್ಕ ಇರ್ಬೋದು, ಈ ದೊಡ್ಡಿಯಿಂದ ಇದು ನಾಗಣ್ಣ, ಕುಪ್ಪೆ ದೊಡ್ಡಿಂದ ಜೋಸೆಫು, ಹೆಗ್ಗನೂರಿಂದ ನಾವೆಲ್ಲ ಸೇರಿಕೊಂಡು ಇವರೆಲ್ಲ ನಾವೆಲ್ಲ ಹಳೆ ಕಾಂಗ್ರೆಸ್ಸು. ಏಕನೂ ಕಷ್ಟದಿಂದಲೇ ನಮ್ಮ ಸಾಹೇಬ್ನೊಂದಿಗೆ ಒಡನಾಟ ಮಾಡಿಕೊಂಡು
ಜೀವನ ಸಾಗಿಸ್ತಿದ್ರು. ಇವೆಲ್ಲ ಭಾರಿ ಕಷ್ಟವಾಗಿ ದೊಡ್ಡಿಗಳು, ಇಮ್ಮೂರ್ನಾಲ್ಕು ದೊಡ್ಡಿನೂ ಇಮ್ಮೂರ್ನಾಲ್ಕು ಜನ ಲೀಡ್ರುಗಳು ಏನೇ ಕಷ್ಟ ಸುಖ ಬಂದರು ಸ್ಟೇಷನ್ಗೆ ಬಂದರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಒತ್ತುವರಿನೇ ಇರ್ಬೋದು ಕೋಟಿ ಗಂಟ ಹೋಗದೆ ಅವತ್ತಿಂದ ಇವತ್ತು ಗಂಟಲು ಹಳೆಯ ಕಾಂಗ್ರೆಸ್ನವರು ಇವರೆಲ್ಲ ನಾಗಣ್ಣ ಅವರು ಯಾರ್ದು ಕಷ್ಟ ಸುಖಕ್ಕೆಲ್ಲ ಭಾಗಿಯಾಯ್ತಿದ್ರು. ನಾಲ್ಕೈದು ಜನ ಲೀಡ್ರು ನಮ್ಮ ಮೋಬ್ಳಿ ಮಟ್ಟದ ಲೀಡ್ರೆಲ್ಲ ದೊಡ್ಡಲಹಳ್ಳಿಲಿದ್ದರು. ಡಿ ಕೆ ಅವರು ಶಿವಲಿಂಗ ಹುಡ್ರು ಅಂತ ಪುರ್ಸಾಮೂಡ ಅಂತ ನಮ್ಮ ಸಾಹೇಬ್ರಾಗ ಜಿಲ್ಲಾ ಪಂಚಾಯತಿ ಮೆಂಬರು ಆಗಿಂದು ಇವ್ರ ಜೊತೆನೇ ಒಡನಾಟ ಮಾಡಿಕೊಂಡು ಜನಗಳ ಕಷ್ಟ ಸುಖಕ್ಕೆಲ್ಲ ಹೋಗಿ ಬಂದು ಫಾರೆಸ್ಟ್ನವರು ಕಿರುಕುಳ ಕೊಡ್ತಾ ಇದ್ದಾಗಿರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಯಾವ ಸಣ್ಣ ಪುಟ್ಟಕ್ಕೆಲ್ಲ ಹೋಗಿ ಮಾತುಕತೆ ಆಡಿಕೊಂಡು ಜನಗಳಿಗೆ ಸ್ಪಂದಿಸ್ತೀವಿ. ಅವ್ರ ಮಗ ಟ್ರಸ್ಟ್ ಮಾಡಬೇಕು ಅಂತ ಓಡಾಡ್ತವ್ರೆ. ಈಗ ನಾಗಣ್ಣರ ದಾನ ಧರ್ಮನೋ ಇಲ್ಲ ನಾಗಣ್ಣ ಅಪ್ಪ ಪುಟ್ಟೆ ಸಿದ್ದೆ ಅಂತ ಅವ್ರ ದಾನ ಧರ್ಮನೋ ಈಗ ಇವ್ರನ್ನ ಚೆನ್ನಾಗಿ ದೇವರು ಮಡ್ಗವನೆ ಅವ್ರು ಟ್ರಸ್ಟ್ ಮಾಡಿದ್ರೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸರ್ ಕರಿಯಪ್ಪ ಅಂತ ನಾವು ಯಜ್ಞೂರು ದೊಡ್ಡಿಯವರು. ಆದರೆ ನಾಗಣ್ಣರು ಭಾಳ ಉದ್ವಾದಂಥ ಮನುಷ್ಯರು. ಅವರು ಇಲ್ಲಿ ನಮ್ಮ ಗ್ರಾಮದಲ್ಲಿ ತುಂಬ ಎಲ್ಲ ಬಡವರಿದ್ದರು. ಆದರೂ ಜಮೀನು 2 ಎಕರೆ ಜಮೀನು ಕೊಟ್ಟಿದ್ರು ಸರ್ಕಾರ. ಅದರ ಮೇಲೆ ಬೇರೆ ಜಮೀನು ಯಾವುದೂ ಇರಲಿಲ್ಲ. ಅದರಿಂದ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಅವ್ರಿಗೆ ಹೇಳಿ ರೇಂಜರು ಡಿ ಎಫ್ಗಳಿಗೆ ಫಾರೆಸ್ಟ್ನವ್ರಿಗೆ ರೇಂಜರ್ಗೆಲ್ಲ ಹೇಳಿ ನಮ್ಮವರು ತುಂಬ ಬಡವರಿದ್ದಾರೆ ಅವ್ರು ಸ್ವಲ್ಪ ಜಮೀನು ಕಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅವ್ರಿಗೆಲ್ಲ ಸ್ವಲ್ಪ ಎಲ್ಲ ಒಂದೊಂದು 2 ಎಕರೆ ಅಷ್ಟು ಜಮೀನ ಒತ್ತುವರಿಗಳನ್ನ ಮಾಡಿಸ್ಕೊಟ್ರು. ಮತ್ತು ಯಾವುದೇ ಒಂದು ಸಮಸ್ಯೆ ಬಂದ್ರೂ ಟೋಲ್ ಟೇಷನ್ ಆಗಲಿ ಎಲ್ಲೇ ಆದ್ರೂ ಹೋಗಿ ಮುಂದಿಂತು ಎಲ್ಲ ನಮ್ಮ ಬಡವರು ಅವ್ರೇನು ಅಷ್ಟೊಂದು ಗೊತ್ತಿಲ್ಲ ಏನೋ ತಿಳ್ವಳಿಕೆ ಇಲ್ಲದೆ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಸ್ವಲ್ಪ ಮನ್ನಣೆ ಕೊಡಿ ಅಂತೆಲ್ಲ ಭಾಳ ಅವ್ರ ಹತ್ರ ಹೋಗಿ ಸಮಾಪನೆ ಕೇಳ್ಕೊಂಡು ಎಲ್ಲ ಉಪಕಾರ ಮಾಡಿದ್ರು. ಈಗ ನಮ್ಮ ಊರಿನಲ್ಲಿ ಎಲ್ಲ ಕಡಲೆಕಾಯಿ ವ್ಯವಸಾಯ ಎಲ್ಲ ನಮ್ಮದೇ ಎಲ್ಲ ವ್ಯವಸಾಯ ಅಲ್ಲವೇ ಅದರಿಂದ ಕಡಲೆಕಾಯಿ ಬೆಳೀತಿದ್ದೋ ಅದನ್ನೆಲ್ಲ ನಾವು ಇಲ್ಲಿ ಸೇಲ್ ಮಾಡೋಕ್ಕೆ ಆಯ್ತಿರಲಿಲ್ಲ. ಅದನ್ನೆಲ್ಲ ಚನ್ನಪಟ್ಟಣ ಅಲ್ಲೆಲ್ಲ ಕರ್ಕೊಂಡೋಗಿ ಅದನ್ನೆಲ್ಲ ಸೇಲ್ ಮಾಡಿಸಿ ನಮಗೆ ಹಿಂಗಲ್ಲ ಹಿಂಗೆ ಒಂದು ಬದುಕು ರೂಟನ್ನು ತೋರಿಸ್ಕೊಟ್ರು ಅವರು. ಹಾಗೆ ಎಲ್ಲ ಮಾಡಿದ್ರು. ಆಮೇಲೆ ಈ ರಾಜಕೀಯದಲ್ಲಿ ಅಷ್ಟೇ ರಾಜಕೀಯಕ್ಕೆ ಆದರೂ ನಮಗೆ ನಮ್ಮ ಡಿ ಕೆ ಅವರು ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಂಡಾಗ ಆಗಿನಿಂದೂ ಸುಧಾ ನಮ್ಮವ್ರನ್ನೆಲ್ಲರನ್ನೂ ಒಂದು ಒಗ್ಗೂಡಿಸಿ ಇವೆಲ್ಲ ಒಂದು ಒಗ್ಗಟ್ಟಾಗಿರಬೇಕು ನಾವೊಂದು ಶಿಸ್ತಾಗಿರಬೇಕು ನಾವು ಒಂದೇ ರೀತಿ ನಾವು ಬಾಳಾಟ ಮಾಡಬೇಕು ಅಂತ ಹೇಳಿ ಹಾಗೆಲ್ಲ ಒಂದು ಒಂದು ರೀತಿಯಲ್ಲಿ ವ್ಯವಹಾರ ಮಾಡಿಕೊಟ್ರು. ಬಂಧುಗಳೇ, 70-80ರ ದಶಕದಲ್ಲಿ ಸಾರ್ವಜನಿಕರ ಕುಡಿಯುವ ನೀರಿಗಾಗಿ, ನಡೆಯುವ ರಸ್ತೆಗಾಗಿ, ಪೂಜಿಸುವ ದೇವಾಲಯದ ಪ್ರವೇಶಕ್ಕಾಗಿ, ಪ್ರೀತಿಸುತ್ತಿದ್ದ ಸಾಕುಪ್ರಾಣಿಗಳ ಮೇವಿಗಾಗಿ, ಸಾಮಾನ್ಯರ ಸಮಾನತೆ ಮತ್ತು ಗೌರವ ಹಕ್ಕುಗಳಿಗಾಗಿ, ಸ್ಥಾಪಿತ ಪ್ರಭುತ್ವಗಳೊಂದಿಗಿನ ಹೋರಾಟ, ನಿರ್ವಹಿಸಿದ ಪಾತ್ರ ಹಾಗೂ ತ್ಯಾಗಗಳನ್ನು ಈ ಭಾಗದ ಜನರು ಇಂದಿಗೂ ಸ್ಮರಿಸುವುದು ಇವರ ಸಾಮಾಜಿಕ ಕಾಳಜಿಗೆ ಕೈಗನ್ನಡಿಯಂತಿದೆ. 80-90ರ ದಶಕದಲ್ಲಿ ಈ ಭಾಗದ ಜನರ ಶಿಕ್ಷಣಕ್ಕಾಗಿ ಹಲಗೂರಿನ ಕೊನ್ನಾಪುರದ ಹೊನ್ನಯ್ಯರವರು ಸ್ಥಾಪಿಸಿದ ಗಾಂಧೀಜಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿದರು. ಮಹಿಳೆಯರ ಶಿಕ್ಷಣಕ್ಕಾಗಿ ಕನಕಪುರದ ವಿದ್ಯಾರ್ಥಿ ನಿಲಯಗಳಿಗೆ ಸೇರಿಸಿ ಎಲ್ಲರೂ ವಿದ್ಯಾವಂತರಾಗಲು ಮುನ್ನುಡಿಯಾದರು. ಇಂದು ಈ ಗ್ರಾಮಗಳ ಜನತೆ ಶಿಕ್ಷಣ ಪಡೆಯಲು ಶ್ರೀ ನಾಗಯ್ಯರವರ ದೂರದೃಷ್ಟಿಯನ್ನು ಮರೆಯುವಂತಿಲ್ಲ. ಬಂಧುಗಳೇ, ಈ ಭಾಗದ ಜನನಾಯಕರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಆಪ್ತ ಒಡನಾಡಿಯಾಗಿದ್ದುಕೊಂಡು ಅವರ ನಂಬಿಕಸ್ಥ ಕಾರ್ಯಕರ್ತರಾಗಿ ಅವರ ಆರಂಭದ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ ಸಂದರ್ಭಗಳಲ್ಲಿ ಜನರನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಲ್ಲಿ ಯಶಸ್ವಿಯಾದರು. ಕಾಶಿಡಿ ಹನುಮಾನಾಯ್ಕರ ಮಗ ಗಾಂಗೂ ನಾಯ್ಕ. ನಾನು ಸುಮಾರು ನಮ್ಮ ಭೂಮಿ ಇಲ್ಲಿ ಕೊಡಬೇಕಂದ್ರೆ 28 ವಯಸ್ಸಲ್ಲಿ ಕೊಟ್ಟಿದ್ದು ಅರಣ್ಯ ಇಲಾಖೆಯಿಂದ ಎಲ್ಲೇ ಬ್ಲಾಕ್ನಿಂದ. ಆವಾಗ ನಾವು ಸುಮಾರು ಕಷ್ಟ ಬರಗಾಲ 6 ವರ್ಷ ಓಡಿತು. ಕಾಡಿ ಸೊಪ್ಪು ತಿಂದು ಕಾಲ ಕಳೆದು ಗಂಜಿ ಕುಡಿದು ಒಂದು 3 ದಿವಸ ಅನ್ನ ಇಲ್ಲದಂಗೆ ವನವಾಸ ಮಾಡಿ ಆ ಟೈಮ್ನಲ್ಲಿ ನಾಗಣ್ಣ ಹೆಗ್ದೂರು ದೊಡ್ಡಿ
ನಾಗಣ್ಣ ನಾವೆಲ್ಲ ಸೇರಿಸು ಭಾಳ ಕಷ್ಟಪಟ್ಟು ಅವರು ವ್ಯಾಪಾರ ದಿನೇಶ್ ಕಡಲೆಕಾಯಿ ಮಾಡ್ತಾಯಿದ್ರು ನಾವೆಲ್ಲ ಒಟ್ಟಿಗೆ ಮತ್ತು ಕುಪ್ಪೆದೊಡ್ಡಿ ಪೇರೆಂಟ್ ಕೂಡ ಅಂತಾರೆ ಫಾದರು ನಮಗೆಲ್ಲ ಒಂದೇ ಸಲ ಒಟ್ಟಿಗೆ ದಿನ ರಿಲೇಜ್ ಆಗಿದ್ದು ಕಷ್ಟಪಟ್ಟು ಕಾಲ ಕಳ್ಕೊಂಡು ಇವತ್ತು ಹೋಗ್ತಾಯಿದ್ವಿ ಅಂದರೆ ಈ ದೊಡ್ಡಿ ಬಿಟ್ಟು ಪಕ್ಕ 1 ಕಿಲೋಮೀಟ್ರ್ ಯಗ್ನೂರ ಸ್ವಾಮಿ ಅಂತ ಐಟಿಡಿ ಸ್ವಾಮಿ ಅಂತ ನಾಗಣ್ಣರದು ಒಂದು ಜನ ನಾಯಕರ ಥರ ನಿಂತಿದ್ದವರು ಅಂದರೆ ಇದೆಲ್ಲ ಫಾರೆಸ್ಟ್ ಲ್ಯಾಂಡ್ ಇದು ಇಲ್ಲಿ ದನ ಮೀಸಕ್ಕೆ ಕುರಿ ಮೀಸಕ್ಕೆ ಫಾರೆಸ್ಟ್ನವ್ರನ್ನ ಫಾರೆಸ್ಟ್ನವರು ಜನಗಳನ್ನ ಬಿಡ್ತಿರಲಿಲ್ಲ ಒಳಗಡೆ ಆಗ ಯಾರಾದ ಕಾಕಿ ಬಟ್ಟೆ ಹಾಕ್ಕೊಂಡು ಫಾರೆಸ್ಟ್ನವರು ಪೊಲೀಸ್ನವರ ಬಂದರೆ ಎಲ್ಲ ಜನ ಹೌಸ್ಕೊಂಡ್ಬಿಡೋರು ಆಗ ಮುಂದಾಳ್ಕತ್ತು ನಿಂತ್ಕೊಂಡು ಮಾಡಿದವರೆ ಈ ನಾಗಣ್ಣ ಈ ಫಾರೆಸ್ಟ್ ವ್ಯವಹಾರದಲ್ಲಿ ಯಾರಪ್ಪ ನೀವು ಅಕ್ಕಪಕ್ಕ ದುಡ್ಡಿವೆ ಅದರಲ್ಲಿ ಕಾಡ್ಸಿನಡಿ ದುಡ್ಡಿ ಅಲ್ಲಿ ಕುಪ್ಪೆ ದುಡ್ಡಿ ಈ ಒಂದು 3-4 ದುಡ್ಡಿ ಯಗ್ನೂರು ಅಲ್ಲಿ ಅಲ್ಲಿ ಇಲ್ಲಿ ಮಧು ನಾಯಕ್ ಅಂತ ಒಬ್ಬರಿದ್ರು ಅಲ್ಲಿ ಕುಪ್ಪೆ ದುಡ್ಡಿ ಜೋಶಪ್ಪ ಅಂತ ಒಬ್ಬರಿದ್ರು ಅಲ್ಲಿ ಯಗ್ನೂರ ನಾವುಗಳಂದಷ್ಟು ಜನ ಇದ್ರು ಎಲ್ಲ ಸೇರ್ಕೊಬಿಟ್ಟು ಆಗ ಒಂದು ಜನನಾಯಕನ ಥರನೇ ನಾಗಣ್ಣವರು ಬಂದರು ಅಷ್ಟೊತ್ತಿಗೆ ರಾಜಕೀಯ ಸ್ಟಾರ್ಟ್ ಆಯಿತು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಬಂದರು ಆಗ ಇವರು ಮಾಡ್ತಿದ್ದು ಒಂದು ಸಾಧನೆಗೆ ಅವ್ರು ಸಾಕು ಕೊಟ್ಟರು ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಕು ಕೊಟ್ಟರು ಆಗ ಇನ್ನೂ ಅಷ್ಟು ಬಲ ಬತ್ತು ಅವರಿಗೆ ಬಲ ಬಂದು ಸಾಕಷ್ಟು ಅಭಿವೃದ್ಧಿ ಮಾಡಿ ಈ ಮುಂಜೂರಾತಿ ಮಾಡಬೇಕು ಅಂತ ಅವ್ರ ಕಾಲದಲ್ಲೇ ಓಡಾಡಿದ್ರು ಆಗ ನಮ್ಮ ಸಾಹೇಬರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದರು ಆಗ ಆಗಲಿಲ್ಲ ಮತ್ತು ಎಮ್ ಎಲ್ ಎ ಆದರೂ ಆಗಲಿಲ್ಲ ಹಿಂಗೆ ಕಾಲಕ್ಕೆ ಹೋಯಿತು ಅದೇ ಕಾಲ ಬಂದು ಈಗ ಅವ್ರ ಮಕ್ಕಳುಗಳು ಎಲ್ಲ ಸೇರಿ ಈಗ ಮುಂಜೂರಾಯ್ತು ಈಗ ಅವ್ರು ಹಾಕಿದ್ದು ತಡೋದಿ ಅವ್ರು ಹಾಕಿದ ಸಾಧನೆಗೆ ಇವತ್ತು ಮುಂಜೂರಾಯ್ತು ಅದು ಹಂಗೆ ಕಡಲೆಕಾಯಿ ವ್ಯಾಪಾರ ಮಾಡ್ತಿದ್ರು ದನ ಮೇಯಿಸ್ತಿದ್ರು ಕುರಿ ಮೇಯಿಸ್ತಿದ್ರು ಆ ಕಡಲೆಕಾಯಿ ವ್ಯಾಪಾರ ಮಾಡುವಾಗ ಏನು ಮಾಡ್ತೀವಿ ಎಲ್ಲ ಕಡಲೆಕಾಯಿ ಎಲ್ಲ ಫಾರೆಸ್ಟ್ನವರೆಲ್ಲ ಏನೋ ಮಾಡಿ ಬೆಳೆದ್ರು ಅದು ಬೆಳೆದಾಗ ಏನು ಮಾಡಿದ್ರು ಕಡಲೆಕಾಯಿ ಬೆಳೆದಾಗ ಮಾರೋಕ್ಕೆ ಆಯ್ತಿರಲಿಲ್ಲ ಜನಗಳಿಗೆ ಇಷ್ಟು ನಾಗರಿಕತೆ ಇರಲಿಲ್ಲ ಆಗ ಜನಗಳಿಗೆ ಆಗ ಅವರೇ ಕಡಲೆಕಾಯಿ ತುಂಬಿಕೊಂಡು ತಮಿಳ್ನಾಡಿಗೆ ಹೋಗ್ಬೇಕು ತಮಿಳ್ನಾಡಿಗೆ ಹೋಗೋದು ಚನ್ನಪಣ್ಣಕ್ಕೆ ಹೋಗೋದು ಮಾಡೋದು ದುಡ್ಡು ಕೊಡೋದು ಅವ್ರಿಗೆ ಇದೇ ಒಂದು ಸಾಧನೆ ಮಾಡಿದ್ರು ಅಷ್ಟರೊಳಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅವ್ರು ಸಾಕು ಕೊಟ್ಟಲಾಗಿ ಇವ್ರಿಗೆ ಇನ್ನೂ ಒಂದು ಪವರ್ ಬಂತು ನಾಗಣ್ಣರಿಗೆ ಆ ಪವರ್ ಬಂದು ಜನಕ್ಕೆ ಸಾಕಷ್ಟು ಇದು ಮಾಡಿ ಈಗ ದುಡ್ಡಿನ ನೋಡಿ ಅವತ್ತಿನ ದುಡ್ಡಿನ ನೋಡಿ ಇವತ್ತಿನ ಯಗ್ನೂರು ದುಡ್ಡಿನ ನೋಡಿ ಅಕ್ಕಪಕ್ಕ ಜನಗಳು ನೋಡಿ ಈ ಜಮೀನೆಲ್ಲ ಮುಂಜೂರು ಮಾಡಿಸ್ತಾರೆ ಅವ್ರ ಮಕ್ಕಳು ಮಕ್ಕಳುಗಳು ಹುಟ್ಟವ್ರೆ ಶಿವಕುಮಾರ್ ಅಂತ ಅವ್ರ ಅಣ್ಣನ ಮಗ ರಮೇಶ್ ಅಂತ ಅವರೇ ನಿಂತು ಅವ್ರ ಸಮ್ಮುಖದಲ್ಲೇ ಇವತ್ತೆಲ್ಲ ನಮ್ಮ ಎಂ ಪಿ ಅವರು ನಮ್ಮ ಮಿನಿಸ್ಟ್ರು ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡಿ ಅವ್ರಿಗೆಲ್ಲ 5 ಎಕರೆ ಜಮೀನು ಮಂಜೂರು ಮಾಡಿ ಕೊಟ್ಟವ್ರೆ ಅದೊಂದು ನಮ್ಮ ಸಾಧನೆ ನಾಗಣ್ಣರ ಸಾಧನೆ ಹೇಳ್ತಾ ಹೋದರೆ ಇನ್ನೂ ಬೇಜಾನಿದೆ ಒಳ್ಳೆ ಸಾಧನೆ ಮಾಡಿರ್ ಸರ್ ಅವರು ಸಾಧನೆಗೋಸ್ಕರ ಒಂದು ಟ್ರಸ್ಟ್ ಮಾಡಿ ಅದ್ರ ಮುಖಾಂತರವಾಗಿ ಇವತ್ತು ನಾಗಣ್ಣರಿಲ್ಲ ನಾಗಣ್ಣ ತೀರ್ಕೊಬಿಟ್ಟಿದ್ದಾರೆ ನಾಗಣ್ಣ ತೀರ್ಕೊಬಿಟ್ಟಿದ್ದರಿಂದ ಮಕ್ಕಳುಗಳು ಮಕ್ಕಳು ಅಣ್ಣನ ಮಕ್ಕಳು ಸೇರಿ ಒಂದು ಟ್ರಸ್ಟ್ ಮಾಡ್ತಿದ್ದಾರೆ ಅವರು ಒಂದು ನೆನಪಿಗೋಸ್ಕರ ಟ್ರಸ್ಟ್ ಮಾಡ್ತಾರೆ ಆ ಟ್ರಸ್ಟ್ಗೋಸ್ಕರ ನಮ್ಮ ನಮ್ಮೂರವರು ಯಗ್ನೂರು ಇರ್ಬೋದು ಅಕ್ಕಪಕ್ಕ ದೊಡ್ಡಿರ್ಬೋದು ಎಲ್ಲ ಊರವರು ಅದಕ್ಕೆ ನಾವೆಲ್ಲ ಬೆಂಬಲ ನಿಂತ್ಕೊಂಡು ಆ ಟ್ರಸ್ಟ್ಗೆ ನಾವು ಒಂದು ಮುಂದೆ ನಡೆಯೋಕ್ಕೋಸ್ಕರವಾಗಿ ನಾವು ಆಸಕ್ತಿ ಕೊಡ್ತೇವೆ ಬಂಧುಗಳೇ ಶ್ರೀ ನಾಗಯ್ಯರವರು ತೋರಿದ ಸೇವೆಯ ಸನ್ಮಾರ್ಗದಲ್ಲಿ ಅವರ ಕುಟುಂಬ ವರ್ಗ ಸಾಗುತ್ತಿರುವುದು ನಮ್ಮೆಲ್ಲರ ಅರಿವಿಗೆ ಬಂದಿದೆ ಶ್ರೀ ನಾಗಯ್ಯರವರ ಸುಪುತ್ರರಾದ ಶ್ರೀ ಶಿವಕುಮಾರ್ ಎನ್ ರವರ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಶ್ರಮಿಸುತ್ತಿರುವುದಕ್ಕೆ ನಿದರ್ಶನವೆಂದರೆ ಕೋವಿಡ್ ಸಂದರ್ಭದಲ್ಲಿ ಈ ಭಾಗದ ಗ್ರಾಮಗಳ ಜನರೊಂದಿಗೆ ಮಾನ್ಯ ಶಾಸಕರು ಹಾಗೂ ಸಂಸದರ ಮಾರ್ಗದರ್ಶನದಂತೆ ಸಂತ್ರಸ್ತರಿಗೆ ನೆರವಾಗಿ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ ತಮ್ಮ ಸಹೋದರ ಶ್ರೀ ರಾಜೇಶ್ವರವರ ಆಶೋತ್ತರಗಳಿಗೆ ಜೊತೆಯಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಸಲು ಇವರು ಪ್ರೋತ್ಸಾಹಕರಾಗಿದ್ದಾರೆ ಈ ತಾಲೂಕಿನ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳ ಶುಲ್ಕ ಹಾಗೂ ಲೇಖನ ಪರಿಕರಗಳನ್ನೂ ಕೂಡ ನೀಡಿ ಅವರ ಶೈಕ್ಷಣಿಕ ಭವಿಷ್ಯಕ್ಕೆ ಸಹಕಾರಿಯಾಗಿ ನಿಂತಿದ್ದಾರೆ ಐಎಎಸ್ ಕೆಎಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜೊತೆಗೆ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿ ದೆಹಲಿ ಹೈದರಾಬಾದ್ ಹಾಗೂ ಬೆಂಗಳೂರಿನಂತಹ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಸೇರಲು ಮಾರ್ಗದರ್ಶನದೊಂದಿಗೆ ಆರ್ಥಿಕ ಸಹಾಯ ಹಸ್ತ ನೀಡುತ್ತಾ ಇರುವುದು ಶ್ಲಾಘನೀಯ ಸಂಗತಿ ಸಂಸ್ಥೆಗಳಿಗೆ ಗಿಡಗಳನ್ನು ಉಚಿತವಾಗಿ ನೀಡಿ ಅವುಗಳ ಪೋಷಣೆಗೆ ಬೇಕಾದ ಪರಿಕರಗಳನ್ನು ಒದಗಿಸಿ ಅವುಗಳು ಬೆಳೆದು ಇಂದು ರಾಜ್ಯ ಮಟ್ಟದಲ್ಲಿ ಉತ್ತಮ ಪರಿಸರ ಸ್ನೇಹಿ ಶಾಲೆಗಳಾಗಿ ನಿರ್ಮಾಣಗೊಂಡಿದ್ದು ಆ ಶಿಕ್ಷಣ ಸಂಸ್ಥೆಗಳು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆಯಲು ಕಾರಣಕರ್ತರಾಗಿರುವುದು ಶ್ರೀಯುತರ ಪರಿಸರ ಪ್ರಜ್ಞೆಯ ದ್ಯೋತಕವಾಗಿದೆ
ಈ ಭಾಗದ ಬಡಜನರ ಅನಾರೋಗ್ಯದ ಸಂದರ್ಭಗಳಲ್ಲಿ ಸ್ಪಂದಿಸಿ ವೈದ್ಯರುಗಳನ್ನು ಸಂಪರ್ಕಿಸುತ್ತಾ ಸೂಕ್ತ ಚಿಕಿತ್ಸೆ ಒದಗಿಸುವುದು ಹಾಗೂ ಅವರ ಸಹೋದರ ಡಾಕ್ಟರ್ ಸುನೀಲ್ ಈಶ್ವರ್ರವರೊಂದಿಗೆ ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ವೈದ್ಯಕೀಯ ನೆರವಿನೊಂದಿಗೆ ಆರ್ಥಿಕ ಸಹಾಯ ಹಸ್ತ ಚಾಚುತ್ತಾ ಸಮುದಾಯದ ಆರೋಗ್ಯಕ್ಕೆ ಅಪಾರ ಕೊಡುಗೆ ಕೊಡುತ್ತಾ ಬಂದಿರುತ್ತಾರೆ ಈ ಎಲ್ಲ ಸೇವಾ ಕೈಂಕರ್ಯಗಳ ಪ್ರಮುಖ ಭಾಗವಾಗಿ ಶ್ರೀಮತಿ ಜಯಮ್ಮ ನಾಗಯ್ಯನವರ ಪಾತ್ರ ಅಮೋಘವಾದುದು ತಮ್ಮ ಪತಿಯ ನಿಧನದ ನಂತರ ಮೂರು ಮಕ್ಕಳನ್ನು ಸಮಾಜದ ಶ್ರೇಷ್ಠ ವ್ಯಕ್ತಿತ್ವಗಳಾಗಿ ರೂಪಿಸಿದ ಕೀರ್ತಿ ಶ್ರೀಮತಿ ಜಯಮ್ಮ ನಾಗಯ್ಯನವರಿಗೆ ಸಲ್ಲುತ್ತದೆ ಬಂಧುಗಳೇ ಈ ತಾಯಿ ಒಬ್ಬ ಆದರ್ಶ ತಾಯಿಯಾಗಿ ಇಂದಿಗೂ ನಮ್ಮೊಂದಿಗಿದ್ದಾರೆ ಶ್ರೀ ಶಿವಕುಮಾರ್ ರವರ ಇಂತಹ ಸೇವಾ ಮನೋಧರ್ಮಕ್ಕೆ ಅವರ ಪೂಜ್ಯ ತಂದೆಯವರ ಮಾರ್ಗ ಮತ್ತು ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿರುವ ಶ್ರೀ ರಮೇಶ್ ಶ್ರೀ ಉಮೇಶ್ ಶ್ರೀ ರಾಜೇಶ್ ಡಾಕ್ಟರ್ ಸುನೀಲ್ ಈಶ್ವರ್ ಹಾಗೂ ಬಂಧುಗಳಾದ ಚುಂಚಿ ರವಿ ದೊಡ್ಡ ನಂಜಯ್ಯ ಚಿಕ್ಕ ನಂಜಯ್ಯ ಲಿಂಗೋದಯ ಕುಮಾರ್ ರಾಜುರವರು ಹಾಗೂ ಸಹೋದರಿಯರು ಮತ್ತು ಧರ್ಮಪತ್ನಿ ಶ್ರೀಮತಿ ನೇತ್ರಾವತಿಯವರ ಹಿಡಿಯಾದ ಸಹಕಾರ ಮಾರ್ಗದರ್ಶನಗಳು ಸಮಾಜಮುಖಿ ಸೇವೆಗಳಿಗೆ ಅನುವು ಮಾಡಿಕೊಟ್ಟಿದೆ ಮಾನ್ಯರೇ ಶ್ರೀ ಶಿವಕುಮಾರ್ ಅವರ ಹಿರಿಯ ಸಹೋದರ ಶ್ರೀ ರಮೇಶ್ರವರು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಈ ಭಾಗದ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಾದ ಶುದ್ಧ ಕುಡಿಯುವ ನೀರು ಶೌಚಾಲಯ ಉತ್ತಮ ರಸ್ತೆ ಶಾಲಾ ಕಟ್ಟಡ ವಸತಿ ನಿರ್ಮಾಣ ಸಮುದಾಯ ಭವನಗಳ ನಿರ್ಮಾಣ ಬಸ್ ನಿಲ್ದಾಣಗಳನ್ನು ನಿರ್ಮಿಸಲು ಮಾನ್ಯ ಶಾಸಕರು ಮತ್ತು ಮಾನ್ಯ ಸಂಸದರ ಮಾರ್ಗದರ್ಶನದಲ್ಲಿ ಈ ಭಾಗದ ಗ್ರಾಮಗಳನ್ನು ತಾಲೂಕಿನ ಮಾದರಿ ಗ್ರಾಮಗಳಾಗಿ ರೂಪುಗೊಳ್ಳುವಲ್ಲಿ ಶ್ರೀ ರಮೇಶ್ರವರ ಕರ್ತವ್ಯ ನಿಷ್ಠೆ ಜನಮುಖಿ ಸೇವೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರು ಶ್ರೀಯುತ ಶಿವಕುಮಾರ್ ಅವರು ಅವರ ಉಪಕರಣ ಅದೇನೇ ಅವ್ರ ಮಕ್ಕಳನ್ನು ಮುಂದಷ್ಕೊಂಡೈತೆ ಅವರೇ ಅವ್ರು ಏನೇ ಮಾಡಿದ್ರು ಅವ್ರಿಗೆ ನಾವು ಸಹಕಾರ ಕೊಡ್ತೀವಿ ಆ ಕಾನ್ಸೆಪ್ಟನ್ನು ಅವರ ಅಣ್ಣನ ಮಗ ರಮೇಶ್ ಅವರು ಮುಂದಿಸ್ಕೊಂಡು ಹೋಗ್ತವ್ರೆ ಅವ್ರಿಗೆ ಮುಂದೇನೂ ಅವ್ರ ಜೊತೆ ನಾವಿದ್ದು ಅವ್ರಿಗೂ ನಾವು ಸಹಕಾರ ಕೊಡ್ತೀವಿ ನಾಗಣ್ಣವ್ರ ಹೆಸರಲ್ಲಿ ಟ್ರಸ್ಟ್ ಓಪನ್ ಮಾಡ್ತಾರೆ ಅದಕ್ಕೆ ನಮ್ಮದು ಸಹಕಾರ ಸಹಾಯ ಇಲ್ಲ ಶ್ರೀಗಳೇ ಶ್ರೀ ಶಿವಕುಮಾರ್ ರವರ ಅಭೂತಪೂರ್ವ ಸಾಧನೆಯ ಹೆಜ್ಜೆಗೆ ಹೆಜ್ಜೆಯಾಗಿ ನಿಂತವರು ಅವರ ಪ್ರೀತಿಯ ತಾಯಿ ಹಾಗೂ ಧರ್ಮಪತ್ನಿಯ ಆದಿಯಾಗಿ ಇಡೀ ಕುಟುಂಬ ವರ್ಗ ಮತ್ತು ಗುರು ಹಿರಿಯರು ಹಿತೈಷಿಗಳು ಕ್ಷೇತ್ರದ ಜನನಾಯಕರಾದ ಸನ್ಮಾನ್ಯ ಶಾಸಕ ಡಿ ಕೆ ಶಿವಕುಮಾರ್ ರವರು ಹಾಗೂ ಸಂಸದರಾದ ಡಿ ಕೆ ಸುರೇಶ್ ರವರು ಗ್ರಾಮದ ಮುಖಂಡರುಗಳು ವಿದ್ಯಾರ್ಥಿ ಸಂಘಟನೆಯ ನಾಯಕರು ಸಂಶೋಧಕರು ಪ್ರಾಧ್ಯಾಪಕ ಬಳಗ ಶಿಕ್ಷಕ ವೃಂದ ಹಾಗೂ ಅವರೊಟ್ಟಿಗೆ ಕೈಜೋಡಿಸಿದ ಅಸಂಖ್ಯಾತ ವಿದ್ಯಾರ್ಥಿ ಬಳಗ ಇವರೆಲ್ಲರ ಆಶಯದಂತೆ ಒಂದು ಅಧಿಕೃತ ಮುದ್ರೆಯಾಗಿ ಇಂದು ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ಶ್ರೀ ಶಿವಕುಮಾರ್ ರವರ ಜನ್ಮದಿನದ ಶುಭ ದಿನದಂದು ಅನಾವರಣಗೊಳ್ಳುತ್ತಿರುವುದಕ್ಕೆ ತಾವೆಲ್ಲರೂ ಸಾಕ್ಷೀಕರಿಸುತ್ತಿದ್ದೀರಿ ಸೇವೆಯನ್ನೇ ಪರಮೋಚ್ಚ ಗುರಿಯಾಗಿಸಿಕೊಂಡು ಸ್ಥಾಪಿತಗೊಂಡಿರುವ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ವೈದ್ಯಕೀಯ ಹಾಗೂ ಕೃಷಿ ಕ್ರೀಡೆ ಪರಿಸರದ ವಿವಿಧ ಕ್ಷೇತ್ರಗಳಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆಯ ಧ್ಯೇಯೋದ್ದೇಶಗಳನ್ನು ಹೊತ್ತುಕೊಂಡು ಮುನ್ನಡೆಯಲು ಸದಾ ಸಿದ್ಧವಿರುವ ಈ ಫೌಂಡೇಶನ್ ನೆಲದ ನಕ್ಷತ್ರವಾಗಿ ಪ್ರಕಾಶಿಸಲೆಂದು ಸಮಸ್ತ ಜನರು ಆಶಿಸೋಣ ಹಾರೈಸೋಣ ಈ ವೇಟಿಯನ್ನು ಕೇಳುಗ ಬಂಧುಗಳೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಯಗ್ನೂರ್ ದೊಡ್ಡಿಯ ನಾಗಣ್ಣ ಫೌಂಡೇಶನ್ಗೆ ಶುಭ